ಬಿಜೆಪಿ ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಪ್ರಣಾಳಿಕೆ ಸಮಿತಿಯ ಚೇರ್ಮನ್ ಆಗಿರ್ತಕ್ಕಂಥ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನೀವು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಿ, ಅದಕ್ಕೆ ಚೇರ್ಮನ್ ಸಹ ಆಗಿದ್ದೀರಿ ನೀವು. ಯಾವೆಲ್ಲ ಮಾನದಂಡವನ್ನು ಇಟ್ಕೊಂಡು ನೀವು ಪ್ರಣಾಳಿಕೆಯನ್ನು ರೆಡಿ ಮಾಡಿದ್ದೀರಿ? ನಾನು ಪ್ರಾರಂಭದಿಂದ ಹೇಳಿರೋ ಹಾಗೆ ಒಂದು ಸಬಲೀಕರಣ ಆಗಬೇಕು. ಸಬಲೀಕರಣ, ಆರೋಗ್ಯಯುಕ್ತ ಸಮಾಜ ಮತ್ತು ಶಿಕ್ಷಣ, ಹೀಗೆ ಆರು ಸೂತ್ರಗಳನ್ನು ಇಟ್ಕೊಂಡಿದ್ವಿ. ಅಕ್ಷರ, ಇವತ್ತು ಆರೋಗ್ಯ, ಇವತ್ತು ಅಭಿವೃದ್ಧಿ, ಈ ರೀತಿಯಲ್ಲಿ ಆರು ಸೂತ್ರಗಳನ್ನು ನಾವು ಇಟ್ಟುಕೊಂಡು ಇವತ್ತು ಇದನ್ನು ಸಿದ್ಧ ಮಾಡಿದ್ದೀವಿ. ಮತ್ತು ಯಾವ ರೀತಿ ನಾವು ಸಲಹೆಗಳನ್ನು ಸಂಗ್ರಹ ಮಾಡಿದ್ದೀವಿ ಅಂತಂದರೆ, ಸುಮಾರು 600,000 ಸಲಹೆಗಳು ಇಲ್ಲಿವರೆಗೂ ಬಂದಿದೆ. 179 ವಿಧಾನಸಭಾ ಕ್ಷೇತ್ರಗಳಿಗೆ ಅಲ್ಲಿ ನಾವು ಸಲಹಾ ಸಂಗ್ರಹ ಸಮಿತಿ ಸಭೆಗಳನ್ನು ಮಾಡಿದ್ದೀವಿ. ಅಲ್ಲಿ ಎಲ್ಲ ವೃತ್ತಿಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂತಹ ಜನರು ಭಾಗಿಯಾಗಿದ್ದಾರೆ. ಅವರ ಇಷ್ಟಾರ್ಥಗಳು, ಅವರು ಇವತ್ತು ಅನುಭವಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳನ್ನು ವಿವರಿಸಿ ಅದಕ್ಕೆ ಯಾವ ರೀತಿ ನಾವು ಪರಿಹಾರವನ್ನು ಕೊಡ್ಬೋದು ಅನ್ನುವಂಥ ಸಲಹೆಗಳು ಅವರೇ ಕೊಟ್ಟಿರೋದ್ರಿಂದ ಅದನ್ನೆಲ್ಲ ಕೂಡ ಪರಿಗಣಿಸ್ಕೊಂಡಿದ್ದೀವಿ. ಇದರ ಜೊತೆಗೆ 250 ಹೆಚ್ಚು ವಿಷಯ ತಜ್ಞರುಗಳು, ಆ ಒಂದು ಯಾವ ವಲಯಗಳಲ್ಲಿ ಅವರು ವಿಷಯ ತಜ್ಞರಿರ್ತಾರೆ ಅವರ ಸಮಿತಿಗಳನ್ನು ಮಾಡಿ ಅವ್ರ ಜೊತೆ ಕೂಡ ವಿಶೇಷವಾಗಿ ನಾವು ಚರ್ಚೆಗಳನ್ನು ಮಾಡಿದ್ದೇವೆ. ಒಟ್ಟು ನಮಗೆ 600,000 ಸಲಹೆಗಳು ಬಂದಿದೆ. ಆನ್ಲೈನ್ನಲ್ಲಿ 29,000 ಸಲಹೆಗಳು ನಮ್ಮ ವೆಬ್ಸೈಟು, ನಮ್ಮ ಇಮೇಲ್ಸು ಮತ್ತು ನಮ್ಮ ಮಿಸ್ಡ್ ಕಾಲ್ಸ್ ಮತ್ತು ವಾಟ್ಸ್ಯಾಪ್ ಇದರಲ್ಲಿ ಕೂಡ ಸಂಗ್ರಹ ಮಾಡಿದ್ದೀವಿ. ಇದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರುಗಳು, ಕೇಂದ್ರ ಸಚಿವರುಗಳು, ನಮ್ಮ ಪಕ್ಷದ ಉನ್ನತ ಮುಖಂಡರುಗಳು, ನಮ್ಮ ಎಲ್ಲ ಸಹಸಂಚಾಲಕರು, ನನ್ನ ಜೊತೆಯಲ್ಲಿ ನಾವೇನಿದ್ದೀವಿ, ಎಲ್ಲ ಹಂತಗಳಲ್ಲಿ ಅಭಿಪ್ರಾಯವನ್ನು, ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಪಡ್ಕೊಂಡು ಅಂತಿಮವಾಗಿ ಇದನ್ನು ನಾವಿವತ್ತು ಹೊರಗಡೆ ತಂದಿದ್ದೀವಿ, ಬಿಡುಗಡೆ ಮಾಡಿದ್ದೀವಿ. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗೆ ನಿಮ್ಮ ಗ್ಯಾರಂಟಿ ಕಾರ್ಡ್ ಏನಿದೆ ಸರ್? ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿ ಅನ್ನೋದು ಬದಲು ನಾವು ಗೋರಂಟಿ ಅಂತೀವಲ್ಲ, ಈ ಉಗುರ್ಗೆ ಹಾಕ್ಕೊಳ್ತಾರೆ ನೋಡಿ ಹಳ್ಳಿಗಳಲ್ಲಿ, ಅದು 3-4 ದಿವಸ ಇರುತ್ತೆ ಅಥವಾ ಒಂದು ವಾರ ಇದ್ದು ಹೊರಟೋಗುತ್ತಲ್ಲ, ಆ ರೀತಿ ಅವ್ರ ಗ್ಯಾರಂಟಿ. ನಮ್ಮ ಗ್ಯಾರಂಟಿ ಮಾನ್ಯ ನರೇಂದ್ರ ಮೋದಿಯವರು ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಇವತ್ತು ನಾವು 10,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆಯಲ್ಲ, ಇವತ್ತು 11,00,000 ಮಕ್ಕಳಿಗೆ ಇವತ್ತು ವಿದ್ಯಾನಿಧಿ ಯೋಜನೆಯಲ್ಲಿ ಹೋಗ್ತಾ ಇದೆಯಲ್ಲ, ಆಯುಷ್ಮಾನ್ ಭಾರತದ್ದು 5,00,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಸೇರ್ತಾ ಇದೆಯಲ್ಲ ಯಾವಾಗ ಅವರಿಗೆ ಆಸ್ಪತ್ರೆ ಚಿಕಿತ್ಸೆ ವೆಚ್ಚಗಳಾದಾಗ, ಇದೆಲ್ಲ ಕೂಡ ಅವ್ರಿಗೀಗಾಗಲೇ ನಮ್ಮ ಮೇಲಿರ್ತಕ್ಕಂಥ ಭರವಸೆ, ದೃಢ ವಿಶ್ವಾಸ. ಮಾನ್ಯ ನರೇಂದ್ರ ಮೋದಿಯವರೇ ನಮಗೆ ಗ್ಯಾರಂಟಿ, ಹಾಗಾಗಿ ನಮ್ಮ ಸರ್ಕಾರದ ಭರವಸೆಗಳ ಮೇಲೆ ಜನರಿಗೆ ವಿಶ್ವಾಸ ಇದೆ. ಕಪೋಕಲ್ಪಿತವಾಗಿರ್ತಕ್ಕಂಥ ಸುಳ್ಳು ಭರವಸೆಗಳನ್ನು ನಿರಂತರವಾಗಿ ಕೊಟ್ಕೊಂಡು ಬಂದಂತಹ, ಕೊಡ್ತಾ ಇರತಕ್ಕಂತಹ, ಅವ್ರದ್ದೇ ರಾಜ್ಯ ಆಡಳಿತ 5 ವರ್ಷದಲ್ಲಿದ್ದಾಗ ಏನೂ ಮಾಡದೆ ಇವತ್ತು ಮತ್ತೆ ಹೊಸ ಭರವಸೆಗಳನ್ನು ಕೊಡೋದ್ರ ಮೂಲಕ ಜನ ಅವರನ್ನು ತಿರಸ್ಕಾರ ಮಾಡಿದ್ದಾರೆ. ನಂಬುವ ಸ್ಥಿತಿಯಲ್ಲಿ ಅವ್ರು ಯಾರು ಕೂಡ ಇಲ್ಲ ಸರ್. ಈಗ ಸಾಕಷ್ಟು ಒಂದು ಕೊರೋನಾ ಅಂತಹ ಮಾರಕ ಕಾಯಿಲೆಗಳು ಸಹ ಬಂದವು. ಈ ನಿಮ್ಮ ಪ್ರಣಾಳಿಕೆಯಲ್ಲಿ ಹೆಲ್ತ್ಗೆ ಏನಾದರೂ ವಿಶೇಷವಾಗಿರ್ತಕ್ಕಂತಹ ಒಂದು ಕಾಳಜಿಯನ್ನು ವಹಿಸಿದ್ರೆ? ವಿಶೇಷವಾಗಿ ಕೊಟ್ಟಿದ್ದೀವಿ. ಇವತ್ತು BPLನವ್ರಿಗೆ 5,00,000 ಇದ್ದಂತಹ ಆಯುಷ್ಮಾನ್ ಭಾರತದ ಯೋಜನೆ, ಇವತ್ತು ವಿಮೆ ಅದನ್ನು ಡಬಲ್ ಮಾಡಿದ್ದೀವಿ, 10,00,000 ರೂಪಾಯಿ ಮಾಡಿದ್ದೀವಿ. ಅದೇ ರೀತಿ APLಗೂ ಕೂಡ ಹಿಂದೆ ಕೇವಲ 30% ಅವರ ವೆಚ್ಚದಲ್ಲಿ ನಾವು ಭರಿಸ್ತಾ ಇದ್ವಿ, ಈಗ ಆ ಕುಟುಂಬಗಳಿಗೂ ಕೂಡ ವರ್ಷಕ್ಕೆ 5,00,000 ರೂಪಾಯಿ ಮಾಡಿದ್ದೀವಿ. ಅಂದರೆ ಹೆಲ್ತ್ ಫಾರ್ ಆಲ್ ಅಂತ ಎಲ್ರಿಗೂ ಕೂಡ, BPL APL ಎಲ್ರಿಗೂ ಕೂಡ ನಮ್ಮ ಸರ್ಕಾರ ಆರೋಗ್ಯವನ್ನು ಭಾಳ ವಿಶೇಷವಾಗಿ ಪರಿಗಣಿಸಿದ್ದೀವಿ. ಅವರ ಆರೋಗ್ಯ ನಮಗೆ ಭಾಳ ಮುಖ್ಯ ಅನ್ನುವಂಥದ್ದು. ಎರಡನೇದು, ನಮ್ಮ ಕ್ಲಿನಿಕ್ಗಳನ್ನು ಎಲ್ಲ ನಗರಗಳ ಕೊಳಚೆ ನಿವಾಸಿ ಪ್ರದೇಶಗಳಲ್ಲಿ ನಾವು ಮಾಡುವಂಥದ್ದು. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಒಂದು ವೈದ್ಯಕೀಯ ಕಾಲೇಜ್, ಸರ್ಕಾರಿ ವೈದ್ಯಕೀಯ ಕಾಲೇಜು, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು, ಇವತ್ತು ಜಯದೇವ, ಕಿದ್ವಾ ಈ ರೀತಿಯ ಘಟಕಗಳನ್ನು ಅಲ್ಲಿ ಸ್ಥಾಪನೆ ಮಾಡುವಂಥದ್ದು. ಮತ್ತು ಎಲ್ಲ ಆರೋಗ್ಯ ವ್ಯವಸ್ಥೆಗಳನ್ನು ಈ ರಾಜ್ಯದಲ್ಲಿ ಮೇಲ್ದರ್ಜೆಗೇರಿಸುವಂಥದ್ದು.
ಆರೋಗ್ಯಕ್ಕೆ ಬಹಳ ವಿಶೇಷ ಒತ್ತನ್ನು ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಸುಧಾಕರ್ ಅವರು ಮತ್ತು ಕ್ಯಾಮರಾಮನ್ ಸುದ್ದಿ ಜೊತೆ ರಾಘವೇಂದ್ರ ವಿಹಾನ್ ಪವರ್ ಟಿವಿ ಬೆಂಗಳೂರು.